ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಜೋಳದ ಮಸಾಲೆ ಮುದ್ದೆ ಇದನ್ನ ಸ್ಪೆಷಲ್ ಆಗಿ ನಮ್ಮ ಅತ್ತಿ ಮಾಡಿ ತೋರ್ಸಾಕತ್ತಾರು ಹೆಚ್ಚಾಗಿ ಹಳ್ಳಿ ಒಳಗೆ ಮಾಡೇ ಮಾಡ್ತಿರ್ತಾರೆ ಈಗಲೂ ಕೂಡ ಉತ್ತರ ಕರ್ನಾಟಕದ ಹಳೆಯ ರೆಸಿಪಿಗಳೊಳಗೆ ಇದು ಕೂಡ ಒಂದು ಅಂತ ಹೇಳ್ಬೋದು ಕೆಲವೊಬ್ರು ಮಸಾಲೆ ಮುದ್ದೆ ಮಾಡ್ತಾರೋ ಕೆಲವೊಬ್ರು ಪ್ಲೇನ್ ಬರೀ ಉಪ್ಪು ಹಾಕಿ ಅಷ್ಟೇ ಮಾಡ್ತಾರೋ ಏನೇ ಆಗಲಿ ಈ ಮಸಾಲೆ ಮುದ್ದೆನ ರುಚಿ ರೀ ಯಾಕಂದರೆ ಇದ್ರ ಜೋಡಿ ತುಪ್ಪ ಹಾಕ್ಕೊಂಡು ತಿಂದರೆ ಏನು ರುಚಿ ಅಂತೀರಿ ಬರ್ರಿ ಹಾಗಾದ್ರೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋನು ಮೊದಲಿಗೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡೇವ್ರಿ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸ್ವಿ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ ರೀ ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರಿ ಒಗ್ಗರಣೆಗೆ ಒಂದು ದೊಡ್ಡ ಚಮಚ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಂಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಬೇಕ್ರಿ ಒಂದು ಹೆಸಳಷ್ಟು ಕರಿಬೇವು ಬೇಕ್ರಿ ಅದಾದಮೇಲೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನು ಅರ್ಧಂಬರ್ಧ ಕುಟ್ಕೊಂಡು ಇಟ್ಕೊಂಡಿ ಈಗ ನಮ್ಮ ಅತ್ತಿ ಕೂಡ ನೋಡಿರಿ ರೆಡಿಯಾಗಿ ನಿಂತರು ಫುಲ್ ಖುಷಿ ಖುಷಿಯಾಗಿ ಅವ್ರಿಗೆ ಅಡುಗೆ ಮಾಡೋದಂದ್ರೆ ಭಾಳ ಅಂದರೆ ಭಾಳ ಇಷ್ಟ ನೋಡ್ರಿಗ ಎಲ್ಲ ಇಂಗ್ರೀಡಿಯಂಟ್ಸ್ನೂ ರೆಡಿ ಮಾಡಿ ಪಕ್ಕದಲ್ಲೇ ಇಟ್ಕೊಂಡಾರು ಏನಿಲ್ಲ ಜಸ್ಟ್ ಒಗ್ಗರಣೆ ಹಾಕ್ಕೋಬೇಕೀಗ ಜೋಳದ ಮುದ್ದಿಗೆ ಇಲ್ಲಿ ಪ್ಯಾನ್ ಕೂಡ ರೆಡಿ ಆಗೈತಿ ಒಗ್ಗರಣೆ ಈಗ ಮೊದಲಿಗೆ ಒಂದು ದೊಡ್ಡ ಚಮಚ ಆದಷ್ಟು ಎಣ್ಣೆ ಹಾಕ್ಕೊಳತ್ತೀ ಹಾಗಾಗಿ ಎಣ್ಣೆ ಚೆಂದಾಗೆ ಕಾದ್ಮೇಲೆ ಅರ್ಧ ಚಮಚೆ ಸಾಸಿವೆ ಹಾಕ್ಕೊಳತ್ತೀ ಜಾಸ್ತಿ ಹಾಕೊಂಡ್ರೆ ಕೈ ಕೈ ಹಾಕತಿ ಹಾಗಾಗಿ ಅರ್ಧ ಚಮಚೆ ಸಾಸಿವೆ ಅದಾದ ಅದಾದಮೇಲೆ ಅರ್ಧ ಚಮಚ ಜೀರಿಗೆ ಸಾಸಿವೆ ಚಿಟಪಟ ಅಂದಮೇಲೆ ಜೀರಿಗೆ ಹಾಕೊಂಡ್ರೀ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳತೈತ್ರಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಬೋದು ಒಂದು ಹೆಸರು ಕರ್ಬೇವ್ ಸೇರಿಸ್ಕೊಳತ್ತೈತ್ರಿ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತಲ್ಲ ಅದನ್ನು ಕೂಡ ಒಗ್ಗರ್ಣೆ ಸೇರಿಸ್ಕೊಳತ್ತೈತ್ರಿ ಉಳ್ಳಾಗಡ್ಡಿ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಜಸ್ಟ್ ಲೈಟಾಗಿ ಫ್ರೈ ಮಾಡ್ಕೋಬೇಕು ರೀ ನೋಡಿರಿ ಇಷ್ಟು ಫ್ರೈ ಆದ್ರೆ ಸಾಕು ಈಗ ಅರ್ಶಿಣದ ಪುಡಿ ಹಾಕ್ಕೊಳತ್ತೈತಿ ನೀವು ಅರ್ಶಿಣದ ಪುಡಿ ಹಾಕ್ಕೊಳ್ದು ಮಾಡ್ಬೋದು ಅರಿಶಿನ ಹಾಕ್ಕೊಳ್ಳೋದ್ರಿಂದ ಜೋಳದ ಮುದ್ದೆ ಒಳ್ಳೆ ಕಲರ್ ಬರ್ತೈತ್ರಿ ಈಗ ಅರ್ಧಂಬರ್ಧ ಕುಟ್ಕೊಂಡಿರೋ ಬೆಳ್ಳುಳ್ಳಿನ ಸೇರಿಸ್ಕೊಳತ್ತೈತಿ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತೈತೆ ಅಂತ ಹೇಳ್ಬೋದು ಜೋಳದ ಮುದ್ದೆಗೆ ಈಗ ಇದನ್ನು ಕೂಡ ಲೈಟಾಗಿ ಬೆಳ್ಳುಳ್ಳಿ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳತ್ತೈತ್ರಿ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀ ನೀವು ಬೇಕು ಅಂದ್ರೆ ಒಂದು ಸಣ್ಣ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರೂ ಟೇಸ್ಟ್ ರೀ ಇಲ್ಲ ಅಂದ್ರೆ ಹುಣಸೆ ರಸನೂ ಕೂಡ ಹಾಕೋಬೋದು ಈಗ ನೋಡಿರಿ ಒಂದು ಕಪ್ ಜೋಳದ ಹಿಟ್ಟಿಗೆ ಎರಡು ಅಷ್ಟು ನೀರನ್ನು ಸೇರಿಸ್ಕೊಳತ್ತೈತ್ರಿ ನೀವು ಎಷ್ಟು ಕಪ್ ಜೋಳದ ಹಿಟ್ಟು ಹಾಕೋತಿರಲ್ಲ ಅದ್ರ ಡಬಲ್ ನೀರು ಹಾಕೋಬೇಕು ರೀ ಇದು ಕರೆಕ್ಟ್ ಅಳತಿ ಅಂತ ಹೇಳ್ಬೋದು ಇದಕ್ಕಿಂತ ಜಾಸ್ತಿನೂ ಆಗಬಾರ್ದು ಇದಕ್ಕಿಂತ ಕಮ್ಮಿನೂ ಆಗಬಾರ್ದು ನೀರು ಈಗ ನಾವೇನು ನೀರು ಸೇರಿಸ್ಕೊಂಡೇವಲ್ಲ ರೀ ಒಗ್ಗರಣೆ ಒಳಗೆ ಅದು ಚೆಂದಾಗೆ ಕುದಿ ಬರಬೇಕು ಈಗ ನೋಡ್ರಿ ನೀರು ಚೆಂದಗೆ ಹೆಸರು ಬಂದತ್ತಿ ಅಂದ್ರೆ ಕುದಿ ಬಂದತ್ತಿ ಈಗ ನಾವು ಸ್ವಲ್ಪ ಸ್ವಲ್ಸ್ವಲ್ಪ ಜೋಳದ ಹಿಟ್ಟನ್ನು ತೊಗೊಂಡು ಒಂದು ಕೈಯಿಂದ ಈ ಥರ ತಿರ್ಗಿಸ್ಕೊಂತ ಹೋಗಬೇಕು ಗಂಟಾಗ್ದಂಗೆ ಹುಷಾರಾಗಿ ತಿರ್ಗಿಸ್ಬೇಕು ರೀ ಒಂದು ಈಟು ಗಂಟಾದ್ರೂ ಮುದ್ದೆ ಚಲೋ ಆಗೋದಿಲ್ಲ ಈಗ ನಾವು ಜುಣಕುದ್ ವಡೆ ಮಾಡಬೇಕಾದ್ರೆ ಹೆಂಗೆ ತಿರುಗಿಸ್ತೇವಲ್ಲ ಅದೇ ಥರ ಈ ಥರ ತಿರುಗಿಸ್ಕೊಂತ ರೀ ನೋಡಿರಿ ನಮ್ಮ ಅತ್ತಿ ಆಲ್ಮೋಸ್ಟ್ ಎಲ್ಲ ಹಿಟ್ಟನ್ನ ಈ ಥರ ಗಂಟಾಗ್ದಂಗೆ ತಿರ್ಗ್ಸಿದಾರ ಚೆಂದಾಗೆ ಈಗ ಇಷ್ಟು ಮಾಡ್ಕೊಂಡ್ರೆ ಸಾಕು ಇನ್ನೇನು ಗಂಟಾಗೋದಿಲ್ಲ ಈಗ ಫೈನಲ್ ಆಗಿ ಇನ್ನೊಂದು ಚೂರು ಏನಿತ್ತಲ್ಲ ಅದನ್ನು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳತ್ತಾರು ಒಂದೊಂದು ಸಲ ರಾತ್ರಿ ಅಡುಗೆ ಮಾಡೋಕ್ಕೆ ಪ್ಲ್ಯಾನಿಂಗ್ ಇರೋದಿಲ್ಲ ಏನು ಅಂತ ಹೇಳಿ ತಲೆಯಾಗ ಹೊಳಿತಿರೋದಿಲ್ಲ ಜೋಳದ ಹಿಟ್ಟಂತೂ ಎಲ್ಲರ ಇದ್ದೇ ಇರ್ತೈತೆ ರೀ ಆರಾಮಾಗಿ ಪಟ್ಟಂತ ಒಗ್ಗರಣೆ ಹಾಕಿ ಈ ಥರ ಜೋಳದ ಮುದ್ದೆ ಮಾಡ್ಕೊಂಡ್ಬಿಡ್ಬೋದು ಇದಕ್ಕೇನು ಸಾರು ಮಾಡೋ ಅವಶ್ಯಕತೆ ಇಲ್ಲ ಏನು ಬೇಕಾಗಿಲ್ಲ ನೋಡ್ರಿ ಈಗ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೋತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೈತಿ ನೋಡಿರಿ ಮ್ಯಾಲೆ ಈ ಥರ ಉದಿಸ್ಕೊಂಡು ಚೆಂದಾಗಿ ಜೋಳದ ಮುದ್ದೆನೇ ಈ ಥರ ತಿರುಗಾಡ್ಕೋಬೇಕು ರೀ ಸೊಪ್ಪು ಎಲ್ಲ ಕಡೆ ಮಿಕ್ಸ್ ಆಗಬೇಕು ನೀವು ಬೇಕು ಅಂದರೆ ಕುದಿಯೋ ನೀರೊಳಗೂ ಸೇರಿಸ್ಕೋಬೋದು ಕೊತ್ತಂಬರಿ ಸೊಪ್ಪನ್ನು ಮತ್ತು ಅಷ್ಟು ಹೆಲ್ದಿ ಅಂತ ಹೇಳ್ಬೋದು ರೀ ಸುಮ್ಮನೆ ಅನ್ನ ತಿನ್ನೋದಕ್ಕಿಂತ ಇದನ್ನು ಬಿಸಿ ಬಿಸಿಯಾಗಿರೋ ಜೋಳದ ಮುದ್ದೆ ತಿನ್ಬಿಟ್ರೆ ಏನೂ ಬೇಕಾಗಿಲ್ಲ ಹೆಲ್ದಿಯಾಗಿರೋವಂತಹ ರೆಸಿಪಿ ಈಗ ಒಂದು ಐದು ನಿಮಿಷ ಸಣ್ಣ ಉರಿ ಒಳಗೆ ಮುಚ್ಚಳ ಮುಚ್ಚಿ ಜೋಳದ ಮುದ್ದೆನ ಬೇಯಿಸ್ಕೋಬೇಕ್ರಿ ನೋಡ್ರಿ ಈಗ ಐದು ನಿಮಿಷ ಆಯಿತು ಸಣ್ಣ ಉರಿ ಒಳಗೆ ಜೋಳದ ಮುದ್ದೆನ ಬೇಯಿಸ್ಕೊಂಡತ್ತಿ ಯಾವ ರೀತಿ ಬಂದತ್ತಂತ ನೋಡೋಣ ಬರ್ರಿ ಈಗ ನೋಡ್ರಿ ಜೋಳದ ಮುದ್ದೆ ಎಷ್ಟು ಚೆಂದ ಕಲರ್ ಬಂದತ್ತೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಇದ್ರ ಈಗ ಒಂದು ಚಮಚದಷ್ಟು ತುಪ್ಪ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ರೀ ಈ ಜೋಳದ ಮುದ್ದೆ ಅಂದ ತಕ್ಷಣ ನನಗೆ ನೆನಪಾಗೋದು ನನ್ನ ಬಾಲ್ಯ ಅಂತ ಹೇಳ್ಬೋದು ನಮ್ಮವ್ವ ಇದನ್ನು ಹೆಚ್ಚಾಗಿ ಮಾಡಿಕೊಡ್ತಿದ್ಲು ನಮ್ಗೆ ಒಂದೊಂದು ಸಾರಿ ಈ ಥರ ಮಸಾಲೆ ಹಾಕಿ ಮಾಡ್ತಿದ್ಲು ಇಲ್ಲ ಅಂದ್ರೆ ಜಸ್ಟ್ ಉಪ್ಪು ಹಾಕಿ ಇದನ್ನು ಜೋಳದ ಮುದ್ದೆ ಮಾಡಿ ಟೊಮೆಟೊ ಸಾರು ಜುಡಿ ಕೊಡಾಕಿ ಸೊ ಅದು ಭಾಳ ನೆನಪಾಗಿರ್ತದೆ ನನಗೆ ಜೋಳದ ಮುದ್ದೆ ಅಂದ ತಕ್ಷಣ ಈಗ ತುಪ್ಪ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ರೀ ಈಗ ಚಂದಗೆ ಮಿಕ್ಸ್ ಮಾಡ್ಕೊಂಡೈತ್ರಿ ಮಸ್ತ್ ಘಮ ಘಮ ರೀ ಈಗ ಜೋಳದ ಮುದ್ದೆ ನಮ್ಮ ಅತ್ತಿ ಕೂಡ ಈಗ ನೋಡ್ರಿ ಒಂದೊಂದು ಜೋಳದ ಮುದ್ದೆ ಬಡಿಯತ್ತಾರು ಪ್ಲೇಟಿಗೆ ತುಪ್ಪ ಹಚ್ಚಿ ಒಬ್ಬೊಬ್ರು ಈ ಥರ ಗುಂಡ್ಗ ಮಾಡ್ತಾರೋ ಕೆಲವೊಬ್ಬರು ಶೇಪ್ ಮಾಡೋಂಗಿಲ್ಲ ಜಸ್ಟ್ ಚಮಚೇಲೆ ಪ್ಲೇಟಿಗೆ ಹಾಕ್ಬಿಡ್ತಾರೋ ಅದಕ್ಕೇನು ಗುಂಡಗ ಮುದ್ದೆನೇ ಆಗ್ಬೇಕಂತ ಏನು ಮಾಡೋದಿಲ್ಲ ಸೀದಾ ಚಮಚೆಯಿಂದ ಪ್ಲೇಟಿಗೆ ಹಾಕ್ಕೊಂಡು ತಿಂದುಬಿಡ್ತಾರೋ ಸೊ ಈಗ ನಮ್ಮ ಅತ್ತಿ ಈಗ ಆಲ್ರೆಡಿ ನೋಡ್ರಿ ಎರಡು ಮುದ್ದೆ ಮಾಡಿ ಮೂರನೇದು ಮಾಡತ್ತಾರೋ ಜಸ್ಟ್ ಒಂದು ಕಪ್ ಜೋಳದ ಹಿಟ್ಟೊಳಗೆ ಎಷ್ಟು ಮುದ್ದೆ ಆಗಿದೆ ಒಂದು ನಿಮ್ಗೆ ಗೊತ್ತಾಗತ್ತಿರ್ಬೋದು ಆಗೈತಿ ಹಂಗ ನಮ್ಮ ಅತ್ತಿ ಒಂದು ಒಡಪ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತಾರು ಕೇಳುನು ಬರ್ರಿ ಅತಿಮ ಸತಿಪತಿ ಸಣ್ಣ ಮೈದಾನ ಗಣಪತಿ ಮತ್ತೆ ಸರಸ್ವತಿ ಅವರ ನಾಮ ಶಿವ ಪಾರ್ವತಿ ಹಂಗ ಈಗ ನಾಲ್ಕನೇ ಜೋಳದ ಮುದ್ದೆ ಕೂಡ ರೆಡಿ ಆಯ್ತು ನೋಡ್ರಿ ಟೋಟಲ್ ಆಗಿ ನಾಲ್ಕು ಮುದ್ದೆ ಆದವು ಮೂರು ಮುದ್ದೆ ಮಾಡಬಾರ್ದು ಅಂತ ಹೇಳಿ ಅವರು ನಾಲ್ಕನೇದು ಸಣ್ಣದ್ದು ಮಾಡಿದಾರು ಫೈನಲಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಮಸಾಲೆ ಮುದ್ದೆ ರೆಡಿ ಆದವು ನೋಡ್ರಿ ಈ ಜೋಳದ ಮುದ್ದೆ ಆರೋಗ್ಯಕ್ಕೆ ಭಾಳ ಚಲೋ ರೀ ನಾವೆಲ್ಲ ಮೊದಲ ಜೋಳದ ರೊಟ್ಟಿ ಮಾಡ್ಕೊಂಡು ತಿಂದ ಬೇಸರ್ ಬಂದಾಗ ಮುದ್ದೆ ಮಾಡ್ಕೊಂಡು ತಿಂತೀವಿ ಇದ್ರ ಜೋಡಿ ತುಪ್ಪ ಹಾಕೊಂಡು ತಿಂದ್ರೆ ಭಾಳ ಗಟ್ಟಿ ಆಗ್ತದೆ ರೀ ಬರೀ ಅನ್ನ ತಿನ್ಬೇಡ್ರಿ ಜೋಳದ ರೊಟ್ಟಿ ಜೋಳದ ಮುದ್ದೆ ತಿನ್ರಿ ಶರೀರ ಗಟ್ಟಿ ಆಗ್ತೈತಿ ನಮ್ಮ ಮೊದ್ಲಿನ ತರದಾಗ ನಾವು ಇದನ್ನ ಉಣ್ತಿದ್ದೀವಿ ಅದಕ್ಕೆ ಏನು ರೋಗ ರೋಗಿಲ್ಲ ನೀವು ಈ ಥರ ಮಾಡ್ತೀನಿ ರೀ ಮೊನ್ನೆ ನಮ್ಮೂರು ಅಂತ ಹೇಳಿದನ್ರಿ ಆದರೂ ಭಾಳ ಮಂದಿ ಕೇಳಾಕತ್ತೀರಿ ನಮ್ಮೂರಿಗೆ ಗೋಕಾಕ ಬಾಜೂಕ್ ಮೇಲ್ಮೆಟ್ಟಿ ಮೈಸೂರಾಗ ನಾನು ಸಣ್ಣ ಅದಾನು ಮೈಸೂರಿಗೆ ಬಂದೆನು ನನ್ನ ಅಡಿಗೆ ನಿಮ್ಗೆ ಭಾಳ ಇಷ್ಟ ಆಗತ್ತ ಅನ್ಕೋತನ್ರಿ ಮತ್ತು ನಾವು ನೀವು ಭೇಟಿ ಹಾಕೊಂಡ್ರಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ರೀ